ಮಾನ್ಯರೇ, ಆ ಕುಟುಂಬದಿಂದ ಕಾಜಿ ಬಹಳ ಸಂತೋಷ ಆಗಕತ್ತೈತಿ. ನಮ್ಮ ಜಿಲ್ಲೆಯ ಜನ ಬಹಳಷ್ಟು ಸಾಕಷ್ಟು ಹೋರಾಟಗಳನ್ನ ಮಾಡಿ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತೇಳಿ ಕಳೆದ ದಶಕದಿಂದ ಬಹಳಷ್ಟು ಹೋರಾಟಗಳನ್ನ ಮಾಡಿದ್ರು. ಆದರೆ ಇವತ್ತು ಬಹಳ ಒಂದು ಸಂತೋಷದ ಸಂಗತಿ ಏನಪ್ಪಾ ಅಂದ್ರೆ, ಇವತ್ತು ನಾನು ಲೋಕಾಪುರ ರೈಲ್ವೆ ನಿಲ್ದಾಣಕ್ಕೆ ಬಂದಿನಿ. ಅದು ಭವ್ಯವಾದಂತಹ ಕಟ್ಟಡವನ್ನ, ಲೋಕಾಪುರ ರೈಲ್ವೆ ನಿಲ್ದಾಣದ ಒಂದು ಕಟ್ಟಡವನ್ನ ನಿರ್ಮಾಣ ಆಗಿ ಒಂದು ಉದ್ಘಾಟನೆಯ ಹಂತದಲ್ಲಿ ನೋಡಿದ್ರೆ ಬಹಳ ಒಂದು ಸಂತೋಷದ ಸಂಗತಿ. ಮತ್ತು ಕಾಮಗಾರಿ ಈ ಭಾಗದಲ್ಲಿ ನಡೆದಿದ್ದು ರೈಲ್ವೆ ನಿಲ್ದಾಣಕ್ಕೆ ತಕ್ಕಂತೆ ಮತ್ತು ರೈಲ್ವೆ ಜನರಿಗೆ ಸೌಕರ್ಯವಂತೆ ಬಹಳಷ್ಟು ಬಹಳ ಆನಂದ ಆಗತ್ತೆ, ಕೆಲಸ ನಡೆದದ. ಆದ್ರೆ ನಾನು ರೈಲ್ವೆ ಇಲಾಖೆಗೆ ಮತ್ತು ರೈಲ್ವೆ ಮಂತ್ರಾಲಯಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಈ ಕೆಲಸ ಏನು ಇಲ್ಲಿ ನಡೆದದ, ಅದೇ ಕೆಲಸ ಮುಂದಿನ ಕಾಮಗಾರಿ ಅಂದ್ರೆ ಮುಧೋಳ, ಜಮಖಂಡಿ, ರಬ್ಕೈ, ಬನಾಟಿ, ತೇರ್ದಾಳ್, ಹಾರೋಗಿರಿ ಮತ್ತು ಕುರ್ಚಿ ನಗರಗಳಲ್ಲಿ ಕೂಡ ನಡೆದಿದ್ದೇ ಆಗಿದ್ರೆ ನಮಗ ಸಂತೋಷ. ಇಲ್ಲಂದ್ರೆ ಈ ಒಂದು ರೈಲು ನಿಲ್ದಾಣ ಉದ್ಘಾಟನೆ ಮಾಡುವಾಗ ಆ ಭಾಗದಲ್ಲಿ ಕೆಲಸ ನಡೆದ್ರೆ ಬಹಳ ಸಂತೋಷ. ಇಲ್ಲಂದ್ರೆ ನಾವು ಏನು ಉದ್ಘಾಟನೆ ಮಾಡ್ತಿರಲ್ಲ. ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಜನ ಬಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಅಂತೇಳಿ ಎಚ್ಚರಿಕೆಯನ್ನ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಕೊಡಿದ್ದೇನೆ. ನಾನು ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಒಂದು ಕಾಮಗಾರಿಯನ್ನ ಬಾಗಲಕೋಟೆ ಜಿಲ್ಲಾದ್ಯಂತ ಮತ್ತು ಬೆಳಗಾವಿ ಜಿಲ್ಲೆಯ ಹಾರೋಗಿರಿ ಮಾರ್ಗದಲ್ಲಿ ಕೂಡ ನಡಿಬೇಕಂತೇಳಿ ಅಪೇಕ್ಷೆಯನ್ನ ಮಾಡ್ತಾ ಇದ್ದಾರೆ. ಮಾನ್ಯ ರೈಲ್ವೆ ಅಧಿಕಾರಿಗಳು ಈ ಮುಂಚಿತವಾಗಿ ಬಹಳಷ್ಟು ಸಾರಿ ನಾವು ಭೇಟಾದಾಗ ಅವ್ರು ಹೇಳ್ತಿದ್ರು, ನಮಗೆ ರಾಜ್ಯ ಸರ್ಕಾರದಿಂದ ಭೂಮಿ ಕೊಟ್ಟಿಲ್ಲ, ನಾವು ರೈಲ್ವೆ ಮಾರ್ಗ ಹಾಕುವುದಾರೆ ಇಲ್ಲಿ ಅಂಥೇಳಿ ತಮ್ಮ ನೋವನ್ನು ತೋಡ್ಕೋತಿದ್ರು. ಆದರೆ ಕಳೆದ ವರ್ಷ ನಾವು ಬಾಗಲಕೋಟೆಯಿಂದ ಕುಡ್ಚಿವರೆಗೂ ಅರೆಬತ್ತಲೆಯಾಗಿ ಒಂದು ಪಾದಯಾತ್ರೆಯನ್ನು ಹಾಕ್ಕೊಂಡು ರಾಜ್ಯ ಸರ್ಕಾರಕ್ಕೆ ಒತ್ತಡವನ್ನು ತಂದು ಅದರ ಮೇಲೆ ಒಂದು ಒತ್ತಡವನ್ನು ಹೇರಿ ಈ ಯೋಜನೆಗೆ ಈ ಮಾರ್ಗಕ್ಕೆ ಅಗತ್ಯ ಇರುವಂಥ 2,400 ಎಕರೆ ಜಮೀನನ್ನು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಗೊಳಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದೇವೆ. ಆದರೆ ದುರಂತ ಏನಪ್ಪ ಅಂದರೆ, ರೈಲ್ವೆ ಅಧಿಕಾರಿಗಳು ಬರೀ ಯಾದವಾಡವರೆಗೆ ಮಾತ್ರ ಕಾಮಗಾರಿ ನಡೆಸ್ಯಾರ. ಆದರೆ ಇನ್ನು ಮುಂದೆ ನಾವು ಟೆಂಡರ್ ಕರೆದೀವಿ ಅಂತ ಜನರ ಮುಂದೆ ಬಾಯಿ ಓರಲಾಗಿ ಹೇಳಕತ್ತಾರ. ಅದಕ್ಕೆ ಬಾಯಿ ಮಾತಲ್ಲಿ ನಾವು ಒಪ್ಪಲ್ಲ. ನೀವು ಹೆಂಗೆ ಜಮೀನು ಇಲ್ಲ, ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ, ಈಗ ಜಮೀನು ಕೊಟ್ಟಾರ ರಾಜ್ಯ ಸರ್ಕಾರದವರು. ದಯವಿಟ್ಟು ನಾನು ಮಾನ್ಯ ಸಂಸದರು ಮತ್ತು ನಮ್ಮ ಜಿಲ್ಲೆಯ ಮಂತ್ರಿಗಳು ಮತ್ತು ಜಿಲ್ಲೆಯ ಶಾಸಕರುಗಳು ಎಲ್ಲರೂ ಕೂಡ ರೈಲ್ವೆ ಇಲಾಖೆಗೆ ಒತ್ತಡ ತಂದು ಜಮಖಂಡಿ, ಮುಧೋಳ್, ರಬ್ಕೈ, ಬನಟ್ಟಿ ಭಾಗದಲ್ಲಿ ಕೂಡ ಈ ಕಾಮಗಾರಿ ಭರದಿಂದ ಸಾಗಿಸುವಂತೆ ಮಾಡಬೇಕು. ಈಗಾಗಲೇ ಮಾನ್ಯ ಜನರಲ್ ಮ್ಯಾನೇಜರ್ ಸೌತ್ ವೆಸ್ಟರ್ನ್ ರೈಲ್ವೆ ಅವರು ಮೊನ್ನೆ ಬಂದಾಗ ಹೇಳಿದ್ರು, ನಾವು ಫೆಬ್ರವರಿ ಒಳಗೆ ಈ ಲೋಕಾಪುರವರೆಗೆ ಕಾಮಗಾರಿ ಪೂರ್ಣಗೊಳಿಸಿ ಈ ಬಂದ್ ಮಾಡ್ರಿ ಹೇಳಿದ್ರು, ಫೆಬ್ರವರಿಯಲ್ಲಿ ಮಾಡ್ತೀವಿ ಅಂತೇಳಿ. ಆದ್ರೆ ಫೆಬ್ರವರಿಯೊಳಗೆ ಮುಗಿಸುವಂತ ವ್ಯವಸ್ಥೆ ಇಲ್ಲಿ ಇಲ್ಲ. ಕಾಮಗಾರಿ ಮಾತ್ರ ಕಾಮಗಾರಿ ನಡೆದೈತಿ, ಕಾಮಗಾರಿ ನಡೆದೈತಿ. ಆದ್ರೆ ಫೆಬ್ರವರಿ ಮುಗಿಸ್ತೀವಿ ಅಂತ ಏನು ಹೇಳಿದ್ರಲ್ಲ, ಅದು ಕೂಡ ನೀವು ಸುಳ್ಳು ಹೇಳಿರಿ. ನಾನೇ ಹೇಳಿದೆ ಮಾರ್ಚ್ ಒಳಗಾರ ಮುಗಿಸ್ರಿ ಅಂತೇಳಿ. ಆದ್ರೆ ಈ ಕಾಮಗಾರಿ ನೋಡಿದ್ರೆ ಮಾರ್ಚ್ ಒಳಗೆ ಮುಗಿಯುವಂತ ಲಕ್ಷಣಗಳ ಪೂರ್ಣ ಕಾಣ್ತಾವು. ಮಾರ್ಚ್ ಒಳಗೆ ಓಪನಿಂಗ್ ದಿವಸ. ನಾವು ಮುಂದೆ ಕೆಲಸ ನಿಮ್ದು ನಡೆದ್ರೆ ಈ ಕಾಮಗಾರಿ ಈ ರೈಲು ನಿಲ್ದಾಣ ಉದ್ಘಾಟನೆ ಮಾಡುವಾಗ ನಾವು ಸ್ವಾಗತ ಮಾಡ್ತೀವಿ. ಇಲ್ಲಂದ್ರೆ ಇದು ಸಾಗು ಈ ನಿಲ್ದಾಣವಲ್ಲ, ಉದ್ಘಾಟನೆ ಮಾಡುವಾಗ ನಮ್ಮ ಮುಧೋಳ, ಜಮಖಂಡಿ, ರಬ್ಕೈ, ಬನಟ್ಟಿ, ತೇರ್ದಾಳ ಭಾಗದೊಳಗೆ ಕೆಲಸ ನಡೀಲಿಲ್ಲಂದ್ರೆ ನಾವು ಈ ನಿಮ್ಮ ಲೋಕಾಪುರ ರೈಲು ನಿಲ್ದಾಣ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಹಿಷ್ಕಾರ ಹಾಕಬೇಕಾಗತ್ತೆ. ರೈಲ್ವೆ ಇಲಾಖೆಯ ಅಧಿಕಾರಿಗಳು
ಎಚ್ಚರಗೊಳ್ಳಬೇಕು. ಮುಧೋಳ ಮತ್ತು ರಬ್ಕೈ ಬನಾಟಿ ತೇರದಾಳ ಭಾಗದಲ್ಲಿ ಕೂಡ ಏಕಕಾಲಕ್ಕೆ ಯಾವ ರೀತಿ ಲೋಕಾಪುರದೊಳಗೆ ಕೆಲಸ ಭರದಿಂದ ಸಾಗಿದೆ ಅಲ್ಲೇನು ಕೂಡ ಭರದಿಂದ ಕಾಮಗಾರಿ ಪ್ರಾರಂಭಿಸಿ ನಮ್ಮ ಜಿಲ್ಲೆಯ ಜನರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಹೇಳಿ ನಾನು ಒತ್ತಾಯನ ಮಾಡ್ತೀನಿ. ನಾಲ್ಕು ದಿನ ಕಾಚಿ